ಎಚ್ಡಿ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಡೆಗೆ ಎಚ್ಡಿ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಈಗ ಬೆಳಗಾಗಿದ ನಾಯಕರುಗಳಿಗೆ ರಾತ್ರೋರಾತ್ರಿ ಹೋರಾಟಗಾರರ ಬಂಧನ ಸರ್ಕಾರದ ಕಿಡಿಗೇಡಿತನ ಅಂತ ಈಗ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ನಾಡಿನ ಜೀವ ನಾಡಿ ಕಾವೇರಿ ಹೋರಾಟ ಮಾಡಬಾರದ ಉಳಿಸ್ಕೊಳ್ಳಕ್ಕೆ ಇದು ಕನ್ನಡಿಗರ ಸರ್ಕಾರವೋ ಸ್ಟಾಲಿನ್ ಬಾಡಿಗೆ ಸರ್ಕಾರವೋ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ವಿರೋಧ ಪಕ್ಷಗಳ ಬಗ್ಗೆ, ಈಗಲೇ ಈ ಟ್ವೀಟ್ ಮುಖಾಂತರವಾಗಿ ಸರ್ಕಾರಕ್ಕೆ ಹರಿಹಾಯ್ತಿದ್ದಾರೆ. ಬಟ್ ಎಲ್ಲೋದ್ರೂ ಜೆಡಿಎಸ್ ನ ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದ್ಯಾವ ತರದ ಬೆಂಬಲ? ಕೋವಿಡ್ ನಿಯಮ ಉಲ್ಲಂಘಿಸಿ ಕಾಂಗ್ರೆಸ್ ನಾಯಕರು ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ರು. ನಾಡಿನ ಜೀವನಾಡಿ ಕಾವೇರಿಗಾಗಿ ಕನ್ನಡಿಗರು ಪ್ರತಿಭಟನೆ ಮಾಡಬಾರ್ದ? ಹಾಗಾದ್ರೆ ಶಾಂತವಾಗಿ ಹೋರಾಟ ಮಾಡಿ ಅಂತ ಹೇಳ್ತೀರಲ್ಲ. ಇದೆಂತಹ ನಾಟಕೀಯವಾದಂತಹ ಪ್ರವೃತ್ತಿ ನಿಮ್ಮದು ಅಂತ ಹೋರಾಟಗಾರರು ರೈತರು ಹೋರಾಟ ಮಾಡ್ತೀರಾ? ನೀರಿಗೆ, ಕುಡಿಯೋ ನೀರಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡಿಗರು ಮತ ಹಾಕಿದ ಸ್ಟಾಲಿನ್ಗ ನಿಮಗ ಯಾಕೆ ಈ ತರ ಪ್ರವೃತ್ತಿ, ಮಲತಾಯಿ ಧೋರಣೆ ಯಾಕೆ ತೋರ್ತಾ ಇದ್ದೀರಾ ನೀವು? ರಾತ್ರೋರಾತ್ರಿ ಹೋರಾಟ ಹತ್ತಿಕ್ಕೋ ಪ್ಲಾನ್ ಮಾಡ್ತೀರಾ? ಸರ್ಕಾರದ ಕಿಡಿಗೇಡಿತನ ಏನು ಅನ್ನೋದು ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಕನ್ನಡಿಗರಿಗೆ ಇನ್ನೊಂದು ನ್ಯಾಯ, ತಮಿಳುನಾಡಿನವ್ರಿಗೆ ಒಂದು ನ್ಯಾಯ ಅನ್ನೋದು ಇದೆಯಾ? ಹಾಗಾದ್ರೆ ನಿಮ್ ಸರ್ಕಾರದಲ್ಲಿ ಯಾಕೆ ಹೋರಾಟಗಾರರು ರೈತರನ್ನು ಬಂಧಿಸ್ತಿದ್ದಾರೆ, ಅವರನ್ನು ಕೊಳ್ಳೆ ಹೊಡಿತಾ ಇದ್ದಾರೆ? ಬೆಂಗಳೂರಿನ ಹೋರಾಟ ಮಾಡ್ತಾ ಇದ್ದಾರೆ. ಈ ರೀತಿ ಕುಮಾರಸ್ವಾಮಿ ಅವರು ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಇಷ್ಟುದ್ದದ ಟ್ವೀಟ್ ಅನ್ನ ಮಾಡಿದ್ದಾರೆ. ಹೋರಾಟದ ವಿಚಾರದಲ್ಲಿ ಶಾಂತವಾಗಿ ಹೋರಾಟ ನಡೆಸಿದ್ದ ರೈತರು ಹೋರಾಟಗಾರರನ್ನ ಬಂಧಿಸಿರೋದು ಖಂಡನೀಯ. ಯಾರು ಕೂಡ ಇದನ್ನ ಒಪ್ಕೊಳ್ಳೋದಿಲ್ಲ. ಇದೇನು ಕನ್ನಡಿಗರ ಸರ್ಕಾರನ, ಸ್ಟಾಲಿನ್ ಸರ್ಕಾರನ, ಅವರ ಅಧೀನದಲ್ಲಿದ್ದ ಬಾಡಿಗೆ ಸರ್ಕಾರನ ಇದು? ಓಟ್ ಹಾಕಿದ್ ಯಾರಿಗೆ? ನೀವು ಗೆದ್ದಿರೋದು ಒಂದು ವಿಧಾನಸಭಾ ಚುನಾವಣೆ, ನೆನಪಿರ್ಲಿ. ಇದೇ ಜನ ಮತ್ತೆ ಓಟ್ ಹಾಕಬೇಕು, ಗೆಲ್ಲಿಸಬೇಕು. ಈಗ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಟ್ವಿಟರ್ನ ಮೂಲಕ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇತ್ತ ಬೃಹತ್ ಹೋರಾಟ ನಡೀತಾ ಇದೆ, ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಿದೆ.